ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವೀಡಿಯೋ ಗೈಸ್ ಸೊ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಶಾ ಫೌಂಡೇಶನ್ ಇಂದ ನನಗೆ ರಿಸೀವ್ ಆಗಿರೋ ರುದ್ರಾಕ್ಷ ದೀಕ್ಷನ ನಾನು ಓಪನ್ ಮಾಡ್ತಾ ಇದ್ದೀನಿ ಇದು ನನಗೆ ನಿನ್ನೆ ರಿಸೀವ್ ಆಯಿತು ಅಕ್ಷಯ ತೃತೀಯ ದಿನನೇ ನನಗೆ ಇದು ರೀಚ್ ಆಗಿದೆ ಇದನ್ನು ನಾನು ಇವತ್ತು ಓಪನ್ ಮಾಡ್ತಾ ಇದ್ದೀನಿ ಗೈಸ್ ಫೈನಲಿ ರುದ್ರಾಕ್ಷ ದೀಕ್ಷೆ ನಮ್ಮ ಮನೆಗೆ ರೀಚ್ ಆಗಿದೆ ನೀವು ನೋಡ್ಬೋದು ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಮಗೆ ಇಲ್ಲಿ ವಿಭೂತಿ ಸಿಗುತ್ತೆ ವಿಭೂತಿ ಆದಮೇಲೆ ನಂತರ ನಮಗೆ ಸಿಗೋದು ರುದ್ರಾಕ್ಷ ಸೊ ಗೈಸ್ ಇದು ತುಂಬ ಪವರ್ಫುಲ್ ರುದ್ರಾಕ್ಷ ಪ್ರಾಣ ಪ್ರತಿಷ್ಠಾಪನೆ ಆಗಿರೋ ರುದ್ರಾಕ್ಷ ನೆಕ್ಸ್ಟು ನಮಗೆ ಇಲ್ಲಿ ಅಭಯ ಸೂತ್ರ ಸಿಗುತ್ತೆ ಸೊ ನೀವು ಎರಡು ಅಭಯ ಸೂತ್ರ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ಅದ ಅದರ ನಂತರ ನಮಗೆ ಸಿಗುತ್ತೆ ಆದಿಯೋಗಿ ಅವರ ಭಾವಚಿತ್ರ ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ನೆಕ್ಸ್ಟು ಇದ್ರ ಒಳಗಡೆ ಒಂದು ಬುಕ್ಲೆಟ್ ಸಹ ಸಿಗುತ್ತೆ ಎಸ್ ಈ ಒಂದು ಬುಕ್ಲೆಟ್ ಅಲ್ಲಿ ರುದ್ರಾಕ್ಷ ಆಗಿರ್ಬೋದು ಅಭಯ ಸೂತ್ರ ಆಗಿರ್ಬೋದು ಅದರ ಉಪಯೋಗಗಳನ್ನ ಹಲವಾರು ಲ್ಯಾಂಗ್ವೇಜಸ್ ಗಳಲ್ಲಿ ಕೊಟ್ಟಿದ್ದಾರೆ ನೀವು ರುದ್ರಾಕ್ಷವನ್ನ ಹೇಗೆ ಧಾರಣೆ ಮಾಡಬೇಕು ಹಾಗೆ ಅದರ ಉಪಯೋಗಗಳೇನೇನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳಿದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೀವು ನೋಡ್ತಾ ಇದ್ದೀರಾ ತುಂಬಾನೇ ಪವರ್ಫುಲ್ ಆದಂತಹ ರುದ್ರಾಕ್ಷ ಸೊ ಈ ಒಂದು ರುದ್ರಾಕ್ಷನ ಸದ್ಗುರು ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇದು ತುಂಬಾನೇ ಶಕ್ತಿಯುತವಾದಂತಹ ರುದ್ರಾಕ್ಷ ನೀವು ನೋಡ್ತಾ ಇದ್ದೀರಾ ಅಭಯ ಸೂತ್ರ ಈ ಅಭಯ ಸೂತ್ರವನ್ನು ಸಹ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರನೇ ನಿಮಗೆ ಕೊಡಲಾಗುತ್ತೆ ಒಂದು ಪ್ಯಾಕೆಟ್ನಲ್ಲಿ ಎರಡು ಅಭಯ ಸೂತ್ರ ಇರುತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಚಿಕ್ಕ ಅಭಯ ಸೂತ್ರನ ನೀವು ಕತ್ತಿಗೆ ರುದ್ರಾಕ್ಷಿ ಜೊತೆಗೆ ಸೇರಿಸಿ ಕಟ್ಟಬಹುದು ದೊಡ್ಡ ಅಭಯ ಸೂತ್ರ ನೀವು ಕೈ ಕಟ್ಕೊಳ್ಳೋದಕ್ಕೆ ಈ ಅಭಯ ಸೂತ್ರವನ್ನು ಗಂಡಸರಿಗೆ ಬಲಗೈ ಹಾಗೆ ಹೆಂಗಸರಿಗೆ ಎಡಗೈಗೆ ಕಟ್ಟಬೇಕು ಅಭಯ ಸೂತ್ರವನ್ನು ನೀವು ಕೈಗೆ ಕಟ್ಟಿದ ನಂತರ ಕನಿಷ್ಠ ನಲವತ್ತೆಂಟು ದಿನಗಳಾದರೂ ಇರಬೇಕು ನಂತರ ನಿಮಗೆ ತೆಗೆಯಬೇಕು ಅನಿಸಿದರೆ ನೀವು ಇದನ್ನು ತೆಗೆಯಬಹುದು ನೀವು ಇದನ್ನು ತೆಗೆಯ ವೇಳೆಯಲ್ಲಿ ಕತ್ತರಿ ಅಥವಾ ಚಾಕುವಿನ ಸಹಾಯ ಇಲ್ಲದೆ ನಿಮ್ಮ ಕೈಗಳಲ್ಲೇ ಇದನ್ನು ತೆಗೆಯಬೇಕು ಕೈಯಿಂದ ತೆಗೆದ ನಂತರ ನೀವು ಇದನ್ನು ನೀರಿನಲ್ಲಿ ಬಿಡಬಹುದು ಅಥವಾ ಬೆಂಕಿಯಲ್ಲಿ ಸುಡಬಹುದು ರುದ್ರಾಕ್ಷವನ್ನು ಅಭಯ ಸೂತ್ರದ ಒಳಗಡೆ ಸೇರಿಸುವ ವಿಧಾನ ಈಶಾ ಫೌಂಡೇಶನ್ನಿಂದ ಬಂದ ವಿಭೂತಿಯನ್ನು ಕೈಗೆ ಹಾಕೋಬೇಕು ನಂತರ ರುದ್ರಾಕ್ಷಿಯನ್ನು ತೆಗೆದುಕೊಂಡು ವಿಭೂತಿಯ ಮೇಲೆ ನೀವು ಇಡಬೇಕು ರುದ್ರಾಕ್ಷಿಗೆ ವಿಭೂತಿ ಟಚ್ ಆಗೋ ರೀತಿಯಲ್ಲಿ ನೀವು ವಿಭೂತಿನ ಟಚ್ ಮಾಡಿಸ್ಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯೇ ನೀವು ನಿಮ್ಮ ರುದ್ರಾಕ್ಷಿಯನ್ನು ವಿಭೂತಿಗೆ ಟಚ್ ಮಾಡಿಸಿ ಮೊದಲನೇ ಬಾರಿಗೆ ನೀವು ರುದ್ರಾಕ್ಷಿಯನ್ನು ವಿಭೂತಿಗೆ ಟಚ್ ಮಾಡಿಸಿರೋದ್ರಿಂದ ಅದನ್ನು ನೀವು ನೆಲದ ಮೇಲೆ ಇಡೋ ಹಾಗಿಲ್ಲ ಅದರ ಕಾಟನ್ ಬಟ್ಟೆಯ ಮೇಲೆ ನೀವು ಅದನ್ನು ಇಡ್ಬೋದು ಭಯಸೂತ್ರವನ್ನು ರುದ್ರಾಕ್ಷಿಗೆ ಸೇರಿಸುವ ಸಮಯದಲ್ಲಿ ಸೂಜಿ ಅಥವಾ ಬೇರೆ ವಸ್ತುಗಳ ಸಹಾಯ ಇಲ್ಲದೆ ನಿಮ್ಮ ಕೈಗಳಲ್ಲೇ ನೀವು ಸೇರಿಸಬೇಕು ಸ್ವಲ್ಪ ನೀರನ್ನ ತಾಗಿಸಿಕೊಂಡು ನೀವು ಸೇರಿಸಬಹುದು ನೀವು ರುದ್ರಾಕ್ಷಿಯನ್ನ ಅಭಯ ಸೂತ್ರದೊಂದಿಗೆ ಸೇರಿಸಿದ ನಂತರ ಬಲಗಡೆ ಹಾಗೆ ಎಡಗಡೆಗೆ ಈ ರೀತಿ ಗಂಟನ್ನು ಹಾಕಿ ಹಾಕಿ ಇನ್ನು ರುದ್ರಾಕ್ಷಿ ವಿಷಕ್ ಬಂದರೆ ಈ ಒಂದು ರುದ್ರಾಕ್ಷಿ ಏನಿದೆ ಇದು ಈಶ್ವರನ ಸ್ವರೂಪ ಇದು ಪಂಚಮುಖಿ ರುದ್ರಾಕ್ಷಿಯಾಗಿರೋದ್ರಿಂದ ಮಹಿಳೆಯರು ಸಹ ಇದನ್ನು ಧಾರಣೆ ಮಾಡಬಹುದು ಇನ್ನು ಸ್ನಾನ ಮಾಡಬೇಕಾದ್ರು ಸಹ ನಮ್ಮ ಕತ್ತಲಿ ನಾನ್ ವೆಜ್ ತಿನ್ನೋರು ಸಹ ಈ ಒಂದು ರುದ್ರಾಕ್ಷಿನ ಹಾಕೋಬಹುದು ರುದ್ರಾಕ್ಷೆಯಿಂದ ಆಗೋ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ನೀವು ಇದನ್ನ ಧರಿಸಿದಿರ ಅಂದ್ರೆ ನಿಮಗೆ ಇದು ಏಕಾಗ್ರತೆಯನ್ನ ಹೆಚ್ಚು ಮಾಡುತ್ತೆ ಇದು ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಹಾಗೆ ನಿಮ್ಮ ಆರೋಗ್ಯವನ್ನು ಹೆಚ್ಚು ಬಲಪಡಿಸುತ್ತೆ ಹಾಗೆ ಹಣದ ಸಮಸ್ಯೆಯನ್ನು ಸಹ ದೂರ ಮಾಡುವಂತಹ ಶಕ್ತಿ ಈ ಒಂದು ರುದ್ರಾಕ್ಷಿನಲ್ಲಿದೆ ಅಭಯ ಸೂತ್ರ ಇದು ತುಂಬಾನೇ ಶಕ್ತಿಯುತವಾದಂತಹ ದಾರ ಅಂತಾನೆ ಹೇಳ್ಬೋದು ಅಭಯ ಸೂತ್ರವನ್ನು ನಿಮ್ಮ ಕೈಗೆ ಕಟ್ಟುವುದರಿಂದ ಇದು ನಿಮ್ಮನ್ನು ನಿರ್ಭಯ ಸ್ಥಿತಿಗೆ ಕೊಂಡೊಯ್ಯುತ್ತೆ ಭಯವಿಲ್ಲದ ಸ್ಥಿತಿಗೆ